ರಾಮರಾಜ್ಯದ ಕನಸನ್ನು ಕಾಣ್ತಾ ಇರ್ತೇವೆ ನಾವು. ರಾಮರಾಜ್ಯ ಅಂದ್ರದ್ದು ಹೇಗಿರ್ತದೆ? ರಾಮದೇವರಿದ್ದಲ್ಲಿಗೆ ಒಂದ್ಸಲ ದುರ್ವಾಸರು ಬರ್ತಾರಂತೆ. ರಾಮದೇವರು ಪ್ರೈವೇಟ್ ಮೀಟಿಂಗ್ ನಲ್ಲಿದ್ರು. ಪ್ರೈವೇಟ್ ಮೀಟಿಂಗ್ ಅಂದರೆ ವೈಯಕ್ತಿಕವಾದ ಏನು ಇಲ್ಲ. ರುದ್ರದೇವರು ಬಂದಿದ್ದರು, ಸ್ವಾಮಿ ಸಾಕು ಇಲ್ಲಿ ಮಾಡಿದ್ದು, ಅಲ್ಲಿ ಮಾಡಬೇಕಾದ ತುಂಬ ಇದೆ ಅಂತ ಎಲ್ಲಿಂದ ಬಂದಿದ್ದಾರೆ ಅಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಬಂದವರು. ಸಾಕು ಅಂತ ಹೇಳಬೇಕಾದ್ರೆ ಒಂದು ವರ್ಷ ಆದಾಗಲೇ ಸಾಕು ಅಂದರೆ ಹೇಗೆ? ಹಾಗಲ್ಲಂತೆ. ರಾಮದೇವರು 13,000 ವರ್ಷ ರಾಜ್ಯಭಾರವನ್ನು ಮಾಡಿದ್ದಾರೆ. ಸಾಮಾನ್ಯವಾಗಿ ನಮಗೇನು ಕಲ್ಪನೆ ಇದೆ ರಾಮದೇವರಿಗೆ ಅಂತಂದರೆ, ನನ್ನಲ್ಲಿ ಕೇಳೋದುಂಟು, ಶ್ರೀಮದಾಚಾರ್ಯರು ನಿಮ್ಮ ಮಠಕ್ಕೆ ಕೊಟ್ಟ ದೇವರು ಯಾವುದು ಅಂದರೆ ರಾಮದೇವರು ಅಂತ ಹೇಳೋದು. ತಲೆ ಅಯ್ಯೋ ಪಾಪನೆ, ಅವನಿಗೇನೆ ಕಷ್ಟ, ನಿಮ್ಗೇನು ಮಾಡ್ತಾರೆ ಅವರು? ಯಾಕಂದರೆ ಕಾಡಿಗೆ ಹೋದ ರಾಮ ಆ ಕಾಡಿನಲ್ಲಿ ಎಷ್ಟು ಚಡಬಡಿಸ್ತಾ ಇರ್ತಾನೆ, ಅಯ್ಯೋ ಪಾಪನೆ ಅಂತ ರಾಮದೇವರ ಬಗ್ಗೆ ಕನಿಕರ ತೋರಿಸುವವರು ಇದ್ದಾರೆ. ನಮಗೆ ಏನು ಕತೆ ರಾಮಾಯಣ ಕೇಳಿ ಏನು ಅಭ್ಯಾಸ ಆಗಿದೆ ಅಂತಂದರೆ, ಇಡೀ ಆ 7 ಕಾಂಡಗಳಲ್ಲಿ ಬರೀ 14 ವರ್ಷದ ಕತೆ ಮಾತ್ರ ಅಲ್ಲಿ ನಿಮಗೆ ನಾವು ಕೇಳೋದು. ಯಾಕೆ ಅಂತಂದರೆ ರಾಮ ಕಾಡಿಗೆ ಹೋದ, 14 ವರ್ಷ ಯುದ್ಧ ಆಯಿತು, ಲಂಕೆಯಲ್ಲಿ ಎಲ್ಲರೂ ಸಂಹಾರ ಮಾಡಿದ, ಪಟ್ಟಾಭಿಷೇಕ ಆಯಿತು, ಒಟ್ಟು 14 ವರ್ಷದ ಕತೆ ಮಾತ್ರ. ಆ 14 ವರ್ಷದ ಕತೆಯಲ್ಲಿ ಪಾಪ 14 ವರ್ಷ ಕಾಡಿನಲ್ಲೇ ಆಯಿತು, ಪಾಪ ಏನು ಕಷ್ಟಪಡ್ತಾರೆ, ಅದನ್ನು ಹೆಂಡತಿಯನ್ನು ಕಳ್ಕೊಂಡು ಪಾಪ ಎಷ್ಟೆಲ್ಲ ಕಷ್ಟ ಅಂತ ಪಾಪ ಪಾಪ ಅಂತ ಪಾಪ ಕಟ್ಟಿಕೊಳ್ತೇವೆ ನಾವು. ಆದರೆ ರಾಮದೇವರ ಕತೆ ಪ್ರಾರಂಭ ಆಗುವುದೇ ಅದರ ನಂತರ. ಅಂದರೆ 13,000 ವರ್ಷ ರಾಜ್ಯಭಾರ ಮಾಡಿದ ಅಂತ, ಹೇಗೆ ಒಂದು ರಾಜ್ಯವನ್ನು ಆಳಬೇಕು, ಎಲ್ರಿಗೂ ಖುಷಿ ಕೊಡಬೇಕಂತ, ಯಾರಿಗೂ ದುಃಖ ಆಗಬಾರ್ದು, ಎಲ್ಲರೂ ಆರಾಮವಾಗಿರಬೇಕು, ಯಾರಿಗೆ ಏನು ಬೇಕೋ ಅದು ಸಿಗಬೇಕು ಅಂತ ಅವರವರ ಪೂಜೆ ಪುರಸ್ಕಾರಗಳಿಗೆ ಶ್ರದ್ಧೆ ಭಕ್ತಿಗಳಿಗೆ ಸ್ವಾತಂತ್ರ್ಯ ಕೊಡಬೇಕು ಅಂತಹ ಒಂದು ರಾಜ್ಯಭಾರ ಮಾಡಿದ್ದು ಅದು ರಾಮದೇವರು. 13,000 ಅಂತ ಶ್ರೀಮದ್ ಭಾಗವತ ಹೇಳುತ್ತೆ. 13,000 ವರ್ಷ ರಾಜ್ಯಭಾರ ಮಾಡಿದ ಅಂತ ಹೇಳ್ತಾರೆ. ಅಂತಹ 13,000 ವರ್ಷ ರಾಜ್ಯಭಾರ ಮಾಡಿದ ರಾಮದೇವರು ರಾಮರಾಜ್ಯ, ರಾಮರಾಜ್ಯ ಅಂತಂದರೆ ಯಾರ್ಯಾರು ಏನೇನು ಬಯಸ್ತಾರೆ ಅದನ್ನು ಕೊಡುವ ದೇವರು ರಾಮದೇವರು ಅಂತ. ಇದಕ್ಕಿಂತ ಹೆಚ್ಚೇನು ಹೇಳಲಿಕ್ಕಿಲ್ಲ. ಎಲ್ರಿಗೂ ಒಂದು ಮಾಸ್ ಅಂತ, ಎಲ್ರಿಗೂ ಆಗುವಂಥದ್ದು ಅಂತ ಒಂದಿಲ್ಲ. ಒಂದು ಅಡುಗೆ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಎಲ್ರಿಗೂ ಇಷ್ಟ ಆಗುವ ಒಂದು ಅಡುಗೆ ಇರ್ತದ? ಉಡುಪಿಯವರು ಅಡುಗೆ ಮಾಡಿದ್ರೆ ಹೇಳ್ತಾರೆ, ಎಂಥದ್ರಿ ಎಲ್ಲದಕ್ಕೂ ಬೆಲ್ಲ ಹಾಕಿದ್ದಾರೆ, ಪಾಯಸಕ್ಕೊಂದಿಲ್ಲ ಅಂತ. ನಾವು ಹೇಳ್ತೇವೆ, ಎಂಥದ್ರಿ ಎಲ್ಲದಕ್ಕೂ ಮೆಣಸು ಹಾಕುವುದು ಅಂತ, ಎಲ್ಲದಕ್ಕೂ ಸಾಸಿವೆ ಎಣ್ಣೆ ಹಾಕ್ತಾರೆ ಅಂತ, ಕರ್ಲೆ ಎಣ್ಣೆನ ಎಲ್ಲ ಹಾಕ್ತಾರೆ. ಹೀಗೆ ಎಲ್ರಿಗೂ ಆಗುವ ಅಡುಗೆ ಆಗ್ಬೇಕು ನೋಡಿ, ಎಲ್ರಿಗೂ ಆಗಬೇಕು, ಬಹಳ ಕಷ್ಟ, ಎಲ್ರಿಗೂ ಆಗುವಂತಹ ರೀತಿಯಲ್ಲಿ ಇರಬೇಕು. ರಾಮದೇವರು ಎಲ್ರಿಗೂ ಆಗುವ ರೀತಿಯಲ್ಲಿ ಇದ್ದರು ಅಂತ ಅದಕ್ಕೊಂದು ಉದಾಹರಣೆಯನ್ನು ರಾಮಾಯಣದಲ್ಲಿ ಕೊಟ್ಟಿದ್ದಾರೆ. ದುರ್ವಾಸರು ಬರ್ತಾರೆ ರಾಮದೇವರ ಹತ್ರ. ಬರುವಾಗ ರಾಮದೇವರು ರುದ್ರದೇವರ ಜೊತೆಗೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ರಾಮದೇವರ ಮೀಟಿಂಗ್ ಅಲ್ಲ, ರುದ್ರದೇವರು ಬಂದು ಮಾತಾಡ್ತಾ ಇದ್ದಾರೆ. ರಾಮದೇವರು ಹೇಳಿದ್ದಾರೆ, ರುದ್ರದೇವರು ಹೇಳಿದ್ರು, ನಮ್ಮ ಮಾತು ಇಲ್ಲಿಂದ ಹೊರಗೆ ಹೋಗಬಾರ್ದು, ಲೀಕ್ ಆಗಬಾರ್ದು. ಅದು ಪ್ರಿಯ ದೇಶವಾಸಿಯು ಅಂತ ಹೇಳುವಾಗಲೇ ಗೊತ್ತಾಗ್ಬೇಕು ಅಲ್ಲಿವರೆಗೆ. ರಾಮದೇವರು ಅಷ್ಟು ಗುಪ್ತವಾಗಿ ಮಾಡಿದ ಸಮಾಲೋಚನೆ ಅದು. ಅದು ಅಂದರೆ ಇಲ್ಲಿಂದ ಭೂಮಿಯನ್ನು ಬಿಡುವ ಚಿಂತನೆ. ಲಕ್ಷ್ಮಣದೇವರನ್ನು ದಾರಿಯಲ್ಲಿ ನಿಲ್ಲಿಸಿದ್ದಾರೆ ದ್ವಾರದಲ್ಲಿ. ಲಕ್ಷ್ಮಣ, ಯಾರನ್ನೂ ಒಳಗೆ ಬಿಡಬಾರದು ಅಂತ, ನಿಮ್ಗೆ ಗೊತ್ತು, ನಿಮಗೆ ನಾವು ಯಾವುದಕ್ಕೂ ಹೆದರುವುದಿಲ್ಲ. ಹೆಸರು ಒಂದಕ್ಕೆ ಬುಸ್ಸಪ್ಪನಿಗೆ ಮಾತ್ರ ಹೆದರುದು. ಎಲ್ಲಾದರೂ ಒಂದು ನಾಗ ಬಂತು ಅಂತಂದರೆ ಮತ್ತೇನು, ನಾಗ ಬಂದ ನಾಗ ಬಂದ, ಎಲ್ಲಿ ಯಾಕೆ ಬಂದ, ಏನು ಬಂದ, ಏನು ಮೈಲಿಗಾಯಿತು, ತಲೆ ಕೆಡಿಸಿಕೊಳ್ಳಿ. ಆ ನಾಗ ಅಂದರೆ ಶೇಷ, ಶೇಷ ಅಂತಂದರೆ ಲಕ್ಷ್ಮಣದೇವರು, ಬುಸ್ಸುಗುಟ್ಟುವವರೇ, ಹಾಗಾಗಿ ಯಾರಿಗೂ ದಯೆ ಇಲ್ಲ, ತೋರಿಸುವವರೇ ಅಲ್ಲ. ಆದರೆ ಅವರಿಗೂ ಒಂದು ಪಚಿತಿ ಆಯ್ತಂತೆ. ಏನಾಯಿತು ಅಂತಂದರೆ ದುರ್ವಾಸರು ಬರ್ತಾರೆ ದ್ವಾರದ ಹತ್ರ ಬಂದು, ನನಗೆ ರಾಮನ ಹತ್ರ ಪರ್ಸನಲ್ ಮಾತಾಡಲಿಕ್ಕುಂಟು ಅಂತ ಹೇಳಿ. ಎಲ್ಲ ಕಷ್ಟ, ಈ ಪರ್ಸನಲ್ ಮಾತಾಡೋರು ಇರ್ತಾನೆ ಭಾರಿ ಕಷ್ಟ. ಆದರೆ ಅವರವರಿಗೆ ಲಿಂಕ್ ಹೇಗಿರ್ತದೆ, ನಮಗೇನು ಗೊತ್ತಿ ದ್ವಾರದಲ್ಲಿದ್ದವರಿಗೆ. ಲಕ್ಷ್ಮಣ ಹೇಳ್ದ, ಸಾಧ್ಯನೇ ಇಲ್ಲ, ನೋ ಅಂತ ಹೇಳಿದ. ಇಂಗ್ಲೀಷ್ ನೋ ಅಲ್ಲ, ಸಂಸ್ಕೃತದಲ್ಲಿ ಅರ್ಥ ಒಂದೇ ಎರಡಕ್ಕೂ ಕೂಡ, ನೋ ಅಂತ ಹೇಳ್ದ, ಆಗುವುದಿಲ್ಲ ಅಂತ ಹೇಳಿದ. ದುರ್ವಾಸರು ಹೇಳಿದರು,
ನಾನು ಊರಿಡೀ ಸುತ್ತಾಡಿ ಬಂದವ, ನನಗೆ ಬೇಕಾದನ್ನು ಯಾರೂ ಕೊಡಲಿಲ್ಲ, ರಾಮನ ಹತ್ರ ಮಾತಾಡ್ಲಿಕ್ಕುಂಟು, ಮಾತಾಡ್ಲಿಕ್ಕೆ ಏನಿಲ್ಲ, ನಾನು ಹೇಳಲಿಕ್ಕುಂಟು ಇದು ಬೇಕು ಅಂತ. ಅದು ರಾಮ ಕೊಡ್ತಾನ ನೋಡಬೇಕು, ನೀನು ಒಳಗೆ ಬಿಡಲಿಲ್ಲ ಅಂತಂದರೆ ಊರಿಡಿ ಹೇಳ್ಕೊಂಡು ಬರ್ತೇನೆ, ನನಗೆ ರಾಮನ ಊರಿನಲ್ಲಿ ಏನೂ ಸಿಗಲಿಲ್ಲ ಅಂತ ಹೇಳ್ಕೊಂಡು ಬರ್ತೇನೆ ಅಂತ. ಈ ಲಕ್ಷ್ಮಣನಿಗೆ ಎಂತೆಂಥ ಸಮಸ್ಯೆಗಳನ್ನು ನೋಡಿ, ಈ ರಾಮದೇವರು ಇಂಥ ಕೆಲಸನೇ ಕೊಡೋದು. ಅವನು ವನದಲ್ಲಿರುವಾಗ ಸೀತಾದೇವಿಯನ್ನು ಕಾಯ್ಲಿಕ್ಕೆ ಅಂತ ಲಕ್ಷ್ಮಣದೇವರನ್ನು ಬಿಟ್ಟು ಹೋದರು, ಅದು ಅಂಥದ್ದೇ ಸಮಸ್ಯೆ. ಇಲ್ಲಿಯೂ ಹಾಗೆ ಯಾರನ್ನು ಒಳಗೆ ಬಿಡಬಾರದು ಅಂತ ಅಂಥದ್ದೇ ಒಂದೊಂದು ಸಮಸ್ಯೆ. ಅಲ್ಲಿ ಆ ಸೀತಾದೇವಿ ಚಿರಿ ಪಿರಿ ಮಾಡಿ, ನೀನು ಎಂಥ ಅಣ್ಣ ಸಾಯ್ತಾ ಇದ್ದಾನೆ ಅದನ್ನು ಬಿಟ್ಟು ಇಲ್ಲಿ ನನ್ನೊಟ್ಟಿಗೆ ಇರು, ಎಂತೆಂಥ ಕೆಟ್ಟ ಮಾತಾಡ್ತಾಳೆ. ಲಕ್ಷ್ಮಣನಿಗೆ ಸಹಿಸಿಕೊಳ್ಳಲಿಕ್ಕಾಗುವುದಿಲ್ಲ. ಆಚೆ ಕಡೆಯಿಂದ ಅಣ್ಣನ ಆಜ್ಞೆ ಸೀತಾದೇವಿಯನ್ನು ಬಿಟ್ಟು ಬರಬಾರದು ಅಂತ ಸೀತಾದೇವಿ ಹೇಳೋದು. ಅಯ್ಯೋ ಇಲ್ಲಿ ಇದ್ದರೆ ನೀನು ಅಣ್ಣನಿಗೆ ಹಂತಕ ಮಾರಕ, ಅಯ್ಯೋ ಏನೇನೋ ಅಂತ ಪಾಪ ಅವನಿಗೆ ಅಲ್ಲಿ ನಿಲ್ಲಿಕ್ಕಾಗಲೇ ಇಲ್ಲ. ಕೊನೆಗೂ ಅಣ್ಣನ ಮಾತನ್ನು ಮೀರಬೇಕಾದ ಪ್ರಸಂಗ ಅನಿವಾರ್ಯವಾಗಿ ಬಂತು. ಕೊನೆಗೆ ಅವನೇ ಹೊಣೆಗಾರಾಗ್ಬಿಡ್ತಾನೆ, ನಿನ್ನ ಬುದ್ಧಿ ಇಲ್ವಾ, ವಿವೇಕ ಇಲ್ವಾ, ಅವ್ರು ಸೀತೆ ಹೇಳಲಿ ನೀನು ಯಾಕೆ ಬಂದಿ ಅಂತ. ಇವತ್ತು ನಾವು ರಾಮಾಯಣ ಹೇಳುವಾಗ ಅದನ್ನೇ ಹೇಳೋದು. ಹಾಗಾಗಿ ಲಕ್ಷ್ಮಣನ ಸಮಸ್ಯೆ ಹೀಗಿದೆ. ಈ ದ್ವಾರಪಾಲ ಕರೆದಾರಲ್ಲ, ಯಾವ ಕೆಲಸ ಆದರೂ ಆಗ್ಬೋದು, ದ್ವಾರಪಾಲಕನ ಕೆಲಸ ಅಲ್ಲ. ಯಾಕೆಂತಂದರೆ ಯಜಮಾನರಿಗೂ ಬರುವವರಿಗೂ ಏನು ಲಿಂಕ್ ಅಂತ ಗೊತ್ತಿರೋದಿಲ್ಲ. ನೋಡಿ ಆ ಜಯ ವಿಜಯರು ದ್ವಾರಪಾಲ ಮಾಡುವವರು ಏನು ಕಷ್ಟ ಆಯ್ತು ನೋಡಿ ಪಾಪ. ಮೂರು ಜನ್ಮದಲ್ಲಿ ಎಂತೆಂಥ ಜನ್ಮ, ದೇವರಿಗೆ ವಿರುದ್ಧವಾದ ಪಕ್ಷದಲ್ಲಿ ನಿಲ್ಲಬೇಕಾದಂತಹ ಪ್ರಸಂಗ ಅಂಥದ್ದು. ದ್ವಾರಪಾಲಕರ ಕೆಲಸ ಬಹಳ ಕಷ್ಟ. ಈ ಪುರಾಣ ನೋಡಿದರೆ ಗೊತ್ತಾಗುತ್ತೆ, ಏನು ಕೆಲಸ ಆದರೂ ಕೊಡು ದೇವರೇ, ದ್ವಾರಪಾಲಕತನ ಒಂದು ಕೊಡಬೇಡಲಾಗುತ್ತೆ. ಲಕ್ಷ್ಮಣನ ಹತ್ರ ಬಂದು ದುರ್ವಾಸರು ಹೇಳ್ತಾರೆ, ಒಳಗೆ ಬಿಡು, ಒಳಗೆ ಬಿಡಲಿಲ್ಲ ಅಂತ ಆದರೆ ನಾನು ರಾಮನ ಬಗ್ಗೆ ಊರಿಡಿ ಹೇಳ್ಕೊಂಡು ಬರ್ತೇನೆ. ನನ್ನ ಬಗ್ಗೆ ಲಕ್ಷ್ಮಣ ನಿನ್ನ ಬಗ್ಗೆ ಹೇಳ್ತೇನೆ, ಆಯ್ತು ಪರವಾಗಿಲ್ಲ ಅಂತ ಹೇಳ್ತಿದ್ದ. ರಾಮದೇವರ ಬಗ್ಗೆ ಅಯಶಃ ವದನ್, ಅವರಿಗೆ ಅಪಕೀರ್ತಿ ಅಂತ ಅರ್ತಾನೆ ಅಂದರೆ ಲಕ್ಷ್ಮಣನಿಗೆ ಸಹನೆ ಆಗ್ತಿರಲಿಲ್ಲ. ಏನು ಮಾಡಲಿ ನಾನೀಗ, ಒಳಗೆ ಬಿಡಲಿ, ಅಣ್ಣನಿಗೆ ಬೇಜಾರಾಗುತ್ತೆ, ಅಣ್ಣ ಹೇಳ್ತಾನೆ ಕೊಂದು ಬಿಡ್ತೇನೆ, ಆಯ್ತು ಕೊಂದು ಬಿಡು ಅಂತ ಹೇಳ್ಬೋದು, ಹೊರತು ನನ್ನ ಅಣ್ಣನಿಗೆ ಏನೂ ಆಗಬಾರ್ದು. ಎಂತಹ ಪ್ರೀತಿ ನೋಡಿ, ಎಂತಹ ವಾತ್ಸಲ್ಯ. ಲಕ್ಷ್ಮಣದೇವರ ಭಕ್ತಿ ಅಂದರೆ ಅದು ವಿಲಕ್ಷಣವತ್ತು. ನನಗೆ ಏನಾದರೂ ತೊಂದರೆ ಇಲ್ಲ, ಈಗ ಆಗೋದು ಏನು ಅಂದರೆ ನನ್ನನ್ನು ವರ್ಗಾವಣೆ ಮಾಡ್ತಾರೆ. ಯಾಕೆಂತಂದರೆ ಕಪ್ಪು ಚುಕ್ಕಿಯನ್ನು ಇಟ್ಟು ಲಕ್ಷ್ಮಣ ಸರಿಯಾಗಿ ಕೆಲಸ ಮಾಡಲಿಲ್ಲ, ಒಳಗೆ ಬಿಟ್ಟ, ಪರ್ಸನಲ್ ಮೀಟಿಂಗ್ ತೊಂದರೆ ಆಯಿತು ಅಂತ ನನ್ನ ಬಗ್ಗೆ ತೆಗೆದುಹಾಕ್ಬೋದು, ನನ್ನನ್ನು ನಿನ್ನ ಓಡಿಸ್ಬೋದು, ಏನೇ ಆಗಲಿ ಅಣ್ಣನಿಗೆ ಅಪಕೀರ್ತಿ ಬರಬಾರದು ಅಂತ ದುರ್ವಾಸರನ್ನು ಒಳಗೆ ಬಿಡ್ತಾರೆ. ದುರ್ವಾಸರು ಒಳಗೆ ಬರ್ತಾರೆ, ಒಳಗಿದ್ದ ರಾಮ ಭಾರಿ ಚೆನ್ನಾಗಿ ಮಾತಾಡ್ತಾನೆ, ಬನ್ನಿ ದುರ್ವಾಸರೇ ಬನ್ನಿ. ಲಕ್ಷ್ಮಣ ನೋಡಿದ, ಯಾರೂ ಬರಬಾರದು ನನಗೆ ಹೇಳಿ, ಬಂದ ಮೇಲೆ ಭಾರಿ ಪ್ರೀತಿಯಿಂದ ಮಾತು. ಅಲ್ಲಿಯೂ ಹಾಗೆ ಯಾರನ್ನು ಒಳಗೆ ಬಿಡಬಾರದು ಅಂತ ಹೇಳಿದ್ರು. ಸರಕಾರಿಗಳು ಬಂದರೆ ಏನು ಪ್ರೀತಿ, ಏನು ಭಕ್ತಿ, ಏನೋ ಭಾರಿ ಅಭಿಮಾನ ಅಂದರೆ ಭಾರಿ. ಒಟ್ಟಿಗೆ ಒಳಗಿದ್ದವರು ಹೊರಗಿದ್ದವರು ಲಿಂಗ್ ಭಾಳ ಕಷ್ಟ ನೋಡಿ, ಹೇಗೆ ಗೊತ್ತಾಗಬೇಕು. ಲಕ್ಷ್ಮಣ ಹೇಳ್ತಾ, ನಾನು ಬಿಟ್ಟದ್ದೇ ಒಳ್ಳೆದಾಯಿತು, ತಡೆದಿದ್ದರೆ ಭಾರಿ ಕಷ್ಟ ಇತ್ತು, ಇಬ್ಬರು ಆತ್ಮೀಯರನ್ನು ಒಟ್ಟು ಸೇರಿಸಿದ್ದು ನನಗೆ ದೊಡ್ಡ ಪುಣ್ಯ ಅಂತ ದುರ್ವಾಸರು ರಾಮದೇವರ ಹತ್ರ ಬರ್ತಾರೆ. ಏನು ಕೇಳ್ಬೋದು ದುರ್ವಾಸರು, ಅವ್ರಿಗೇನು ಬೇಡ. ದುರ್ವಾಸರು ನಮ್ಮ ಪರಂಪರೆಯ ಮೂಲ ಪ್ರವರ್ತಕ, ಅವರು ಸನ್ಯಾಸಿಗಳು, ಅವ್ರಿಗೇನು ಏನಿಲ್ಲ, ಇವತ್ತಿನ ಭಿಕ್ಷೆ ಮುಗಿದ್ರೆ ಕೂತ್ಬೇಕು, ಮತ್ತೇನು ಬೇಡ ಅವರಿಗೆ. ಹಾಗಾಗಿ ಆ ದುರ್ವಾಸರು ಹೇಳ್ತಾರೆ, ರಾಮ ನನಗೆ ಹಸಿವೆ ಆಗುತ್ತೆ. ರಾಮ ಹೇಳಿದ, ಅಡುಗೆ ಮನೆಯಲ್ಲಿ ಅಡುಗೆ ತಯಾರಿದೆ, ಹೋಗಿ ಊಟ ಮಾಡು, ನಿನಗೆ ಯಾವುದು ಬೇಕು ಅಂತ ಹೇಳಬೇಕು. ಸ್ವೀಟ್ ಜಾಸ್ತಿ ಬೇಕಾ, ಖಾರ ಜಾಸ್ತಿ ಬೇಕಾ, ಯಾವುದು ಹುಳಿ ಜಾಸ್ತಿ ಬೇಕಾ, ಬೇರೆ ಬೇರೆ ಐಟಮ್ಸ್ ಇದೆ, ನಿನಗೆ ಯಾವುದು ಬೇಕೋ ಅದನ್ನು ಬಡಿಸ್ತಾರೆ. ಎಲ್ಲ ಐಟಮ್ಸು ಅಲ್ಲಿದೆ, ದಕ್ಷಿಣ ಕನ್ನಡದ್ದು, ಉತ್ತರ ಕನ್ನಡದ್ದು, ಆಂಧ್ರದ್ದು, ತಮಿಳಿದ್ದು, ನಿಮಗೆ ಯಾವುದು ಬೇಕು ಆಲ್ ಮೀಲ್ಸ್ ಆರ್ ರೆಡಿ, ನಿಮ್ಗೆ ಯಾವುದು ಬೇಕಾದರೂ ಇದಲ್ಲಿ ತಯಾರಿರ್ತದೆ, ಹೋಗು ಅಂತ. ದೂರ್ವಾಸ ಹೇಳ್ದ, ನಮ್ದೆಲ್ಲ ಅಂಥ ಊಟ ಮಾಡೋವರಲ್ಲ ನಾವು, ನಮಗೆ ಅಷ್ಟು ಅಲ್ಲಿ ಹೋಗಿ ತಂಗಳನ್ನು ನಾವು ತಿನ್ನುದ. ರಾಮ ಹೇಳಿದ, ತಂಗಳಲ್ಲ, ನಿನ್ನೆದ್ದಲ್ಲ, ಇವತ್ತಲ್ಲ, ಈಗ ತಾನೇ ಮಾಡಿ ಇಟ್ಟದ್ದು, ಜಸ್ಟ್ ಬಿಸಿ 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 ಇದೆ ಅಂತ ಹೇಳ್ದ. ದೂರ್ವಾಸರು ಹೇಳಿದರು, ನನಗೆ ಅದೆಲ್ಲ ಮಡಿಗೆ ಸಾಕಾಗೋದಿಲ್ಲ ನನಗೆ, ಅದು ಯಾವ ಯಾರು ಮುಟ್ಟಿದಾರ ಏನೋ, ಅದನ್ನು ಯಾರು ಬಡಿಸಿ ತಯಾರು ಮಾಡಿ ಹೇಗೆ ಮಾಡಿದ್ದಾರೆ, ಅದೆಲ್ಲ ನನಗೆ ಆಗುವುದಿಲ್ಲ, ನನಗೆ ಅದು ತಯಾರು ಮಾಡಿದ್ದು ಆಗುವುದಿಲ್ಲ. ರಾಮದೇವರು ಹೇಳಿದರು, ಚೂರು ಕೂತ್ಕೊಳ್ಳಿ, ಆಸನ ಹಾಕ್ತೇನೆ, ಕೂತ್ಕೊಳ್ಳಿ, ತಯಾರು ಮಾಡಿಸ್ತೇನೆ. ಅಡುಗೆಯವರಿದ್ದಾರೆ, ಅಡುಗೆಯಲ್ಲಿ ನಿಮ್ಮ ಎದುರಿಗೆ ಅಡುಗೆ ಮಾಡಿ ಹಾಕ್ತಾರೆ, ಏನು ಬೇಕೋ ಅದನ್ನು ಹೇಳಿ, ನಿಮಗೇನು ನಿಮಗೆ ಇಷ್ಟ ಇದೆ ಅದನ್ನು ಮಾಡಿಸಿ ಹಾಕ್ತೇನೆ. ಯಾರು ಹೇಳ್ತಾರ್ರಿ, ನಾವಾದರೆ ಬೇಕಾದರೆ ಊಟ ಮಾಡಿದರೆ ಹೋಗಿ, ಇನ್ನು ಯಾರು ಪುನಃ ಮತ್ತೆ ಅಡುಗೆ ಮಾಡಿ ತಯಾರು ಮಾಡಿ ಬಡಿಸೋದು ಅದೆಲ್ಲ ಯಾರಿಗೆ ಬೇಕು, ಪಾತ್ರೆ ತೊಳಿಬೇಕು ಶುದ್ಧ. ರಾಮದೇವರು ಅಂತ ಅದಕ್ಕೆ ಹೇಳೋದು ನೋಡಿ,
ಇಂತಹ ತಾಳ್ಮೆ ರಾಜನಾಗಿ ಇಡೀ ರಾಜ್ಯವನ್ನು ಆಳುವವನಾಗಿ ನಿಮಗದು ಬೇಕು ಅಂತ ಆದರೆ ಮಾಡಬೇಕಾದ್ದು ಕರ್ತವ್ಯ ಅಂತ ಕೂಡಿ ಇಲ್ಲಿ ಆಸನ ಹಾಕ್ತೇನೆ, ಒಂಚೂರು ಕೂತ್ಕೊಳ್ಳಿ, ಪಾರಾಯಣ ಮಾಡಿ ಮಧ್ಯಾಹ್ನ ತನಕ. ನಿಮಗೆ ಏನು ಬೇಕೋ ಅದನ್ನೆಲ್ಲ ತಯಾರು ಮಾಡಿ, ಭಕ್ಷ್ಯ ಭೋಜ್ಯ ಲೇಷ ಏನು ಬೇಕೋ ಅದೆಲ್ಲವನ್ನು ತಯಾರು ಮಾಡಿ ಹಾಕ್ತೇನೆ. ಆಯಿತು ಅಂತ ಹೇಳಬೇಕಾ ಬೇಡ ಪುಣ್ಯಾತ್ಮ? ನಾವು ಅದಕ್ಕಾದರೂ ತಯಾರಾಗಿ, ತಯಾರು ಮಾಡಿದ್ದು ಬೇಡ ಅಂದರೆ ತಯಾರು ಮಾಡಿ ಹಾಕ್ತೇನೆ ಅಂತ ಹೇಳಿದಾಗ ಅದಕ್ಕಾದರೂ ಒಪ್ಪಬೇಕು. ದುರ್ವಾಸರು ಹೇಳಿದರು ಅಷ್ಟು ಪುರುಸೋತಿಲ್ಲ ನನಗೆ ಅಂತ ಹೇಳಿದರು.